ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಜಿಲ್ಲಾ ಲೇಖಕಿಯರ ಸಂಘಕ್ಕೆ ನೂತನ ಪದಾಧಿಕಾರಿಗಳ ಪದವಿ ಸ್ವೀಕಾರ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ಲೇಖಕಿಯರ ಸಂಘದ ತುಮಕೂರು ಜಿಲ್ಲಾ ಶಾಖೆಗೆ ನೂತನ ಪದಾಧಿಕಾರಿಗಳ ಪದವಿ ಸ್ವೀಕಾರ ಹಾಗೂ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭ ನಡೆಯಿತು. ತುಮಕೂರಿನ ಕನ್ನಡ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂತನ ಜಿಲ್ಲಾಧ್ಯಕ್ಷರಾಗಿ ಮಲ್ಲಿಕಾ ಬಸವರಾಜು ಹಾಗೂ ಪದಾಧಿಕಾರಿಗಳು ಪದವಿ ಸ್ವೀಕರಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷೆ ವರಮಾಲಾ ಸಂಪನ್ನಕುಮಾರ್ ಮಾತನಾಡಿ, ಲೇಖಕಿಯರ ಸಂಘ ಉತ್ತಮ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ. ಮಹಿಳೆಯರು ತಮ್ಮಲ್ಲಿನ ಪ್ರತಿಭೆ ತೋರಲು ಸಂಘ ಸಾಕಷ್ಟು ನೆರವಾಗಿದೆ. ಮುಂದೆಯೂ ಉತ್ತಮ ಲೇಖಕಿಯರನ್ನು ಬೆಳಕಿಗೆ ತರುವ ಮತ್ತು ಅವರ ಪ್ರತಿಭೆ ಗುರುತಿಸುವ ಕಾರ್ಯ ಮಾಡಲಾಗುವುದು ಎಂದರು. ಲೇಖಕಿಯರ ಸಂಘದ ತುಮಕೂರು ಜಿಲ್ಲಾ ಘಟಕ ಉತ್ತಮವಾಗಿ ಕೆಲಸ ಮಾಡುತ್ತಾ ಬಂದಿದೆ. ಹಿಂದಿನ ಅಧ್ಯಕ್ಷರು ಹಲವು ಕಾರ್ಯಕ್ರಮ ನಡೆಸಿ ಸಂಘದ ಬೆಳವಣಿಗೆಗೆ ಕಾರಣರಾಗಿದ್ದಾರೆ. ಅಥವಾ ತಮ್ಮದು ಒಂದು ವಿಶೇಷವಾದ ಒಂದು ಮನೋಧರ್ಮ ಅಥವಾ ಪ್ರತಿಭೆ ಅನ್ನೋದನ್ನ ಪ್ರತಿಯೊಬ್ಬ ಲೇಖಕಿಯು ತೊಡಗಿಸಿಕೊಳ್ಳೋದ್ರ ಮೂಲಕ ಇವತ್ತು ಸಮಾಜಕ್ಕೆ ತೋರಿಸ್ತಿದ್ದಾಳೆ ಕೂಡ. ಹಾಗೆ ಈ ಸಂದರ್ಭದಲ್ಲಿ ಕೇಂದ್ರ ಸಂಘ ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ಕಳೆದ 40 ವರ್ಷಗಳಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾಡ್ತಾ ಬಂದು 8 ಅಧ್ಯಕ್ಷರ ಅವಧಿಯಲ್ಲಿ ಕೆಲಸಗಳು ಸಾಕಷ್ಟು ನಡೆದಿದೆ. ನಾನೀಗ 9ನೇ ಅಧ್ಯಕ್ಷೆ. ಈಗ ಕೂಡ ಅದು ಹೊಸ ಆಲೋಚನೆಗಳೊಂದಿಗೆ ಇನ್ನಷ್ಟು ಹೊಸ ಕೆಲಸಗಳೊಂದಿಗೆ ತ್ವರಿತಗತಿಯಲ್ಲಿ ನಮ್ಮ ಕೆಲಸ ನಡೀತಾ ಬರ್ತಾ ಇದೆ. ಜಿಲ್ಲಾ ಶಾಖೆಗಳ ಕಡೆಯಲ್ಲಿ ಕೂಡ ಸಾಕಷ್ಟು ನಾವು ಗಮನ ಹರಿಸಬೇಕು. ಯಾಕಂದ್ರೆ ನೂತನ ಅಧ್ಯಕ್ಷರು ಸಹ ಉತ್ತಮ ಆಲೋಚನೆಯೊಂದಿಗೆ ಸಂಘಕ್ಕೆ ಹೊಸ ರೂಪುರೇಷೆ ನೀಡಲಿ ಎಂದು ಆಶಯ ವ್ಯಕ್ತಪಡಿಸಿದರು. ನಿಕಟಪೂರ್ವಿ ಅಧ್ಯಕ್ಷೆ ಸಿಎನ್ ಸುಗುಣಾದೇವಿ, ಕಸಪ ಅಧ್ಯಕ್ಷೆ ಬಾಹಾ ರಾಮಕುಮಾರಿ, ಅನ್ನಪೂರ್ಣ ವೆಂಕಟನಂಜಪ್ಪ, ಶೈಲಾ ನಾಗರಾಜು, ಎಂಸಿ ಲಲಿತಾ, ಆಶಾದೇವಿ, ಕಮಲಾ ಬಡ್ಡಿಹಳ್ಳಿ ಇತರರು ಪಾಲ್ಗೊಂಡಿದ್ದರು. ತಿಪಟೂರಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿ ಮೇಲೆ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿ ಮೇಲೆ ರಾಡ್ನಿಂದ ಹಲ್ಲೆ ನಡೆಸಿದ್ದು ತೀವ್ರವಾಗಿ ಗಾಯಗೊಂಡಿರುವ ಮುಕ್ತಿಯಾರ್ ಪಾಷಾ ಎಂಬಾತ ತಿಪಟೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ತಿಪಟೂರು ನಗರದ ಗಾಂಧಿನಗರದ ನಿವಾಸಿಯಾದ ಮುಕ್ತಿಯಾರ್ ಪಾಷಾ ತಮ್ಮ ಮನೆಗೆ ವಿದ್ಯುತ್ ವೈರು ಎಳೆಯಲು ಮುಂದಾಗಿದ್ದಾರೆ. ಈ ವೇಳೆ ಪಕ್ಕದ ಮನೆಯ ಹನ್ಸರ್ ಪಾಷಾ ಬಬ್ಲಿ ಎಂಬುವರು ಹಲ್ಲೆ ಮಾಡಿ ರಾಡ್ನಿಂದ ಮುಖ ಹಾಗೂ ದೇಹದ ಭಾಗಗಳಿಗೆ ಹೊಡೆದಿದ್ದಾರೆ ಎನ್ನಲಾಗಿದೆ. ಹಲ್ಲೆಯಿಂದ ಗಾಯಗೊಂಡಿದ್ದ ಮುಕ್ತಿಯಾರ್ನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಮ್ಮದು ಬಡತನದ ಕುಟುಂಬವಾಗಿದ್ದು ಮನೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಸಂದರ್ಭದಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿ ರಾಡ್ನಲ್ಲಿ ಹೊಡೆದಿದ್ದಾರೆ. ಅನ್ಸರ್ ಪಾಷಾ ಅವರಿಂದ ನನಗೆ ಜೀವ ಬೆದರಿಕೆ ಇದ್ದು ನನಗೆ ಮತ್ತು ನನ್ನ ಕುಟುಂಬಕ್ಕೆ ರಕ್ಷಣೆ ನೀಡಬೇಕು ಅಂತ ಮುಕ್ತಿಯಾರ್ ಮನವಿ ಮಾಡಿದ್ದಾರೆ. ಈ ಸಂಬಂಧ ತಿಪಟೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಷ್ಟೊತ್ತಿಗೆ ಅವನು ಬಾಬುಲಿ ಅಂತ ಹೇಳ್ದಲ್ಲ, ಈ ಲೈನ್ ಮ್ಯಾನು ಈ ಕಡೆಯಿಂದ ಹೋಗಿ ತಗೋಬೇಡ ಅಂತ ಆ ಕಡೆಯಿಂದ ತಗೋ ಅಂತ ಹೇಳಿದ ಹಾಗೆ, ಇಲ್ಲಪ್ಪ ಅದು ಕಾನೂನು ತೊಗೊಂಡು ಏನೈತೆ ನಾನು ಇಲ್ಲೇನು ತೊಗೊಂತ ಹೇಳ್ತಿಲ್ಲ. ಅಷ್ಟೊತ್ತಿಗೆ ಅವನೇನು ಹೇಳ್ದ, ಇದು ವೈರು ಇದು ಬಗಡ್ ತೊಗೋಬೇಡ, ಇದು ಹಾಕಿದ್ರೆ ನೀನು ನಾನು ಕೀಳ್ತೀನಿ, ನಾನು ಅದು ಇದು ತೊಗೊಂಡು ಕೀಳ್ತೀನಿ, ಅದೇನು ನಿರ್ಜನ ಆಗಿದ್ರೆ ನೀವು ಕಿತ್ಕೊಳ್ಳಿ, ನಾನೇನು ಮಾಡೋಕ್ಕಲ್ಲ ಅಂತ ನಮ್ಮ ತಾಯಿಗೆಲ್ಲ ಬಿಟ್ಟಿದ್ದು. ಸುಮ್ಮನೆ ಹಂಗೇನು ಚಿಕ್ಕಾಡ್ಕೊಂಡು ಅಷ್ಟೊತ್ತಿಗೆ ನೀನು ಅದೆಲ್ಲ ಬೈಬೇಡಪ್ಪ, ಅದು ಹಾಗೆ ಅಂತ ಇದು ಮಾಡಿದ್ದಕ್ಕೋಸ್ಕರ ಕೆಟ್ಟ ಮಾತಾಡಿ ಬಿಟ್ಕೊಂಡು ಒಂದೇ ಸಜ್ಜಗಳಿಗೆ ಬಂದು ಹೊಡೆದ ನನಗೆ, ಅವನು ಹೊಡಿತಾ ಇಲ್ಲ ಜಗಳ ಆಗ್ತಿದ್ದು ಅಷ್ಟರಲ್ಲಿ ಎರಡು ತಗೊಂಡು ನನಗೆ ಒಂದೇ ಸತಿ ಹೊಡೆದ. ಒಂದು ತಕ್ಷಣ ಮೂಗಿನ ರಕ್ತ ಬಂದುಬಿಟ್ಟು ನನ್ನ ಪ್ರಜ್ಞೆ ತಪ್ಪಂಗಾಯಿತು. ಅಷ್ಟೊತ್ತು ಓಡೋಗಿ ನಾನು ಹಿಂಗಡೆ ನಮ್ಮ ಮನೆ ಹಿಂಗಡೆ ಹೋಗಿ ಬಿದ್ದುಬಿಟ್ಟೆ ಒಂದೇ ಸತಿಗೆ. ಅಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮರು ನನ್ನ ಹೆಂಡತಿಯವರೆಲ್ಲ ಬಂದು ನಮ್ಮ ಭಾವರೆಲ್ಲ ಬಂದು ಅದು ಬಟ್ಟೆ ಕೊಟ್ಟರು. ಆ ಬಟ್ಟೆ ಮೂಗಿಗೆ ಇಟ್ಕೊಂಡು ಅಂಗಡಿ ಮಲಗಿದೆ. ಅಷ್ಟೊತ್ತಿಗೆ ಆಟೋ ತೊಗೊಂಬಂದರು, ಕರ್ಕೊಂಡು ಜನರಲ್ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಮಾಡಿದ್ರು ಸರ್. ಗುಬ್ಬಿ ತಾಲೂಕಿನ ದೊಡ್ಡಗುಣಿ ಗ್ರಾಮದಲ್ಲಿ ಕೆಂಪಮ್ಮ ದೇವಿಯ ಜಾತ್ರಾ ಮಹೋತ್ಸವ ವೈಭವದಿಂದ ಜರುಗಿತು. ಗುಬ್ಬಿ ತಾಲೂಕಿನ ದೊಡ್ಡಗುಣಿ ಗ್ರಾಮದ ಶ್ರೀ ಕೆಂಪಮ್ಮ ದೇವಿ ಜಾತ್ರಾ ಮಹೋತ್ಸವ ಸುಮಾರು 8 ದಿನಗಳ ಕಾಲ ನಡೆಯಲಿದ್ದು, ಮೊದಲಿಗೆ ನಡೆದ ಅಗ್ನಿಕೊಂಡವನ್ನು ಸಾವಿರಾರು ಭಕ್ತರು ತುಳಿಯುವ ಮೂಲಕ ತಮ್ಮ ಹರಕೆ ತೀರಿಸಿದರು. ಗ್ರಾಮೀಣ ಭಾಗದಲ್ಲಿ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷ ಮಾಡುತ್ತಾ ಬಂದಿದ್ದು, ಅದರಲ್ಲಿ ಬಹಳ ಮುಖ್ಯವಾಗಿ ಅಗ್ನಿಕೊಂಡ ತುಳಿಯುವುದು ಮಹತ್ವ ಪಡೆದಿದೆ. ಹಾಗೂ ಹೊಂಬಾಳೆ ಹೊತ್ತು ಮಹಿಳೆಯರು ಕೊಂಡ ತುಳಿಯುವ ಪದ್ಧತಿ ಶತಮಾನಗಳಿಂದ ನಡೆದು ಬಂದಿದ್ದು, ಒಂದು ದಿನ ಪೂರ್ತಿ ಉಪವಾಸವಿದ್ದು ತಮ್ಮ ಹರಕೆ ತೀರಿಸಿಕೊಳ್ಳುವುದು ಇಲ್ಲಿನ ವಾಡಿಕೆ.
ಇದರಿಂದ ಇಷ್ಟಾರ್ಥಗಳು ನೆರವೇರಿ ಬಯಸಿದ ಫಲ ದೊರೆಯುತ್ತದೆ ಎಂಬುದು ಭಕ್ತ ನಂಬಿಕೆ. ಪಾವಗಡ ತಾಲೂಕಿನಲ್ಲಿ ಆಧಾರ್ ಕೇಂದ್ರ ತೆರೆಯುವಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಒತ್ತಾಯಿಸಿದ್ದಾರೆ. ಪಾವಗಡ ತಾಲೂಕಿನಲ್ಲಿ ನೂತನ ಆಧಾರ್ ಕೇಂದ್ರಗಳನ್ನು ಶೀಘ್ರವಾಗಿ ತೆರೆಯಬೇಕು ಎಂದು ಒತ್ತಾಯಿಸಿ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ವಿವಿಧ ಸೌಲಭ್ಯ ಪಡೆಯಲು ಆಧಾರ್ ಕಾರ್ಡ್ ಅವಶ್ಯಕವಿರುವುದರಿಂದ ತಾಲೂಕಿನ ಜನತೆ ಆಧಾರ್ ಕಾರ್ಡ್ ತೆಗೆಸಲು ತಾಲೂಕು ಕಚೇರಿಗೆ ಬರುತ್ತಿದ್ದಾರೆ. ಆದರೆ ಇಲ್ಲಿ ಸಮರ್ಪಕ ವ್ಯವಸ್ಥೆ ಇಲ್ಲ, ಇದರಿಂದಾಗಿ ಜನರಿಗೆ ತೊಂದರೆಯಾಗುತ್ತಿದೆ. ತಾಲೂಕಿನ ಬೇರೆಡೆಯಲ್ಲಿಯೂ ಆಧಾರ್ ಕಾರ್ಡ್ ತೆಗೆಯುತ್ತಿಲ್ಲ, ಇದರಿಂದಾಗಿ ಜನರು ಆಧಾರ್ ಕಾರ್ಡ್ ಪಡೆಯಲು ಹರಸಾಹಸ ಪಡುತ್ತಿದ್ದಾರೆ. ಕೂಡಲೇ ಆಧಾರ್ ಕೇಂದ್ರ ತೆರೆಯುವಂತೆ ಆಗ್ರಹಿಸಿದರು. ದಲಿತ ಮುಖಂಡ ಸಿಕೆ ತಿಪ್ಪೇಸ್ವಾಮಿ ಮಾತನಾಡಿ, ಹೊಸ ಆಧಾರ್ ಕೇಂದ್ರಗಳನ್ನು ಶೀಘ್ರವಾಗಿ ತೆರೆಯಬೇಕು, ಇಲ್ಲವಾದರೆ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ರೈತ ಸಂಘದ ಪೂಜಾರಪ್ಪ, ಬಿಎಸ್ಪಿಯ ಮಂಜು, ಪೆದ್ದಣ್ಣ, ಕರಿಯಣ್ಣ ಇತರರು ಇದ್ದರು. ದೇಶದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ನಾವಿಕ ನಿಲ್ಲದ ಹಡಗಿನಂತಾಗಿದೆ ಎಂದು ಚಿಂತಾಮಣಿಯಲ್ಲಿ ಮಾಜಿ ಡಿಸಿಎಂ ಆರ್ ಅಶೋಕ್ ತಿಳಿಸಿದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ನಾವಿಕ ನಿಲ್ಲದ ಹಡಗಿನಂತಾಗಿದೆ, ನಾಯಕನೇ ಇಲ್ಲದೆ ಮುಂದಿನ ದಿನಗಳಲ್ಲಿ ಪಕ್ಷ ಛಿದ್ರಛಿದ್ರವಾಗುತ್ತದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ತಿಳಿಸಿದರು. ಚಿಂತಾಮಣಿ ನಗರದ ಹೊರವಲಯದ ಬೂರಗ ಮಾಕಲಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ನೂತನ ಸಂಸದ ಎಸ್ ಮುನಿಸ್ವಾಮಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಗ್ರಾಮ ಪಂಚಾಯಿತಿಯಿಂದ ಲೋಕಸಭೆವರೆಗೂ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲುವ ವಾತಾವರಣ ಸೃಷ್ಟಿಯಾಗಿದೆ. ನಾಯಕತ್ವದ ಗುಣ ಹಾಗೂ ಜನಾಕರ್ಷಣೀಯ ವ್ಯಕ್ತಿಯಾಗಿ ನರೇಂದ್ರ ಮೋದಿ ಇಡೀ ವಿಶ್ವದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ. ದೇಶದಲ್ಲಿ ಇನ್ನೂ 10 ವರ್ಷ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿರುತ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯವೇ ಇಲ್ಲ ಎಂದು ತಿಳಿಸಿದರು. ಬಿಜೆಪಿ ರಾಜ್ಯ ಉಸ್ತುವಾರಿ ಮುರಳೀಧರ್ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಸಂಸದರಿಗೆ ಜನ ಶಾಶ್ವತ ವಿಶ್ರಾಂತಿ ನೀಡಿದ್ದಾರೆ, ರಾಜ್ಯದಲ್ಲಿ ಪ್ರಜೆಗಳಿಂದ ತಿರಸ್ಕೃತಗೊಂಡವರು ಅಧಿಕಾರ ನಡೆಸುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಧಿಕಾರದ ದಾಹದಿಂದ ಜೆಡಿಎಸ್ಗೆ ಬೆಂಬಲ ನೀಡಿದೆ. ಸಿದ್ದರಾಮಯ್ಯ ಮೇಲೆ ದೇವೇಗೌಡರಿಗೆ ನಂಬಿಕೆ ಇಲ್ಲ, ದೇವೇಗೌಡರಿಗೆ ಸಿದ್ದರಾಮಯ್ಯ ಮೇಲೆ ನಂಬಿಕೆ ಇಲ್ಲ, ಮಧ್ಯಂತರ ಚುನಾವಣೆ ನಡೆದರೆ ಬಿಜೆಪಿ 200 ಸ್ಥಾನ ಗಳಿಸಲಿದೆ ಎಂದರು. ಗೋವಿಂದ ಕಾರಜೋಳ, ಸಂಸದ ಎಸ್ ಮುನಿಸ್ವಾಮಿ, ಶಾಸಕರಾದ ರಾಜುಗೌಡ, ಮಂಜುನಾಥ ಗೌಡ, ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್, ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟಮುನಿಯಪ್ಪ ಇತರರು ಹಾಜರಿದ್ದರು. ಮಾಗಡಿಯಲ್ಲಿ ರೈತರ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಶಾಸಕ ಮಂಜುನಾಥ್ ಬೆಸ್ಕಾಂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ರೈತರ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಶಾಸಕ ಎ ಮಂಜುನಾಥ್ ನೇತೃತ್ವದಲ್ಲಿ ಮಾಗಡಿಯಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬೆಸ್ಕಾಂ ಅಧಿಕಾರಿಗಳು ಹಾಗೂ ವಿದ್ಯುತ್ ಗುತ್ತಿಗೆದಾರರೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಬೆಸ್ಕಾಂ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ತಾಲೂಕಿನ 4 ಹೋಬಳಿಗಳಲ್ಲೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನೀಡುತ್ತಿರುವ ಹಲವಾರು ಯೋಜನೆಗಳನ್ನು ರೈತರಿಗೆ ತಲುಪಿಸುವಲ್ಲಿ ವಿಫಲರಾಗಿದ್ದೀರಾ. ಗಂಗಾ ಕಲ್ಯಾಣ ಯೋಜನೆಗಳನ್ನು ರೈತರಿಗೆ ತಲುಪಿಸುತ್ತಿಲ್ಲ. ತಾಲೂಕಿನ ಚಿಕ್ಕಕಲ್ಯ ಗ್ರಾಮದಲ್ಲಿ ಸುಮಾರು 15 ರೈತ ಕುಟುಂಬಗಳಿಗೆ ಟಿಸಿ ಅಳವಡಿಸುವಂತೆ ಕೋರಿದರೂ ಆ ಕೆಲಸ ಆಗಿಲ್ಲ. ಗ್ರಾಮಸ್ಥರು ಬೆಸ್ಕಾಂ ಇಲಾಖೆಗೆ ಸುತ್ತಿ ಸುಸ್ತಾಗಿ ಕೊನೆಗೆ ತನ್ನ ಗಮನಕ್ಕೆ ಬಂದ ಮೇಲೆ ನೀವು ಅವರಿಗೆ ಟಿಸಿ ಅಳವಡಿಸಿದ್ದೀರಾ. ಮುಖ್ಯವಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಡಿಯುವ ನೀರಿನ ಹೊಸ ವಿದ್ಯುತ್ ಸಂಪರ್ಕ ಪಡೆಯಲು 100,000 ರೂಗಳ ಬಿಲ್ ತೋರಿಸುತ್ತೀರಾ. ಹಳೆಯ ಸಂಪರ್ಕವನ್ನು ಇದುವರೆಗೂ ಯಾವ ಪಂಚಾಯಿತಿ ವ್ಯಾಪ್ತಿಯಲ್ಲಿಯೂ ಮುಂದುವರೆಸಿಲ್ಲ. ಇನ್ನು ಮುಂದೆ ಹಳೆಯ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಗುತ್ತಿಗೆದಾರರಿಗೆ ಸಿಗುವ 100,000 ರೂಪಾಯಿಯನ್ನು ಬೆಸ್ಕಾಂ ಇಲಾಖೆ ಉಳಿಸಿಕೊಳ್ಳುವಲ್ಲಿ ಹೆಜ್ಜೆ ಇಡಬೇಕು. ಹಿಂದೆ ಏನು ಅವ್ಯವಹಾರ ನಡೆದಿತ್ತೋ ಅವನ್ನೆಲ್ಲ ಬದಿಗೊತ್ತಿ ತಾಲೂಕಿನ ಅಭಿವೃದ್ಧಿ ನಮ್ಮ ಧ್ಯೇಯವಾಗಬೇಕು. ಯಾವೊಬ್ಬ ರೈತರು ಸಹ ಶಾಸಕರ ಬಳಿ ದೂರು ಹೇಳದಂತೆ ಬೆಸ್ಕಾಂ ಆಡಳಿತ ಎಚ್ಚೆತ್ತುಕೊಳ್ಳಬೇಕು ಎಂದು ಬೆಸ್ಕಾಂ ಇಲಾಖೆಯ ಮುಖ್ಯಸ್ಥರಿಗೆ ಶಾಸಕ ಎ ಮಂಜುನಾಥ್ ಸೂಚನೆ ನೀಡಿದರು. ಕೆಲಸ ಮಾಡಬೇಕಾಗ್ತದೆ.
ಶ್ರೀಗಿರಿಪುರ ಮಾತ್ರ ಆತರ ಕಂಪ್ಲೇಂಟ್ ಬಂದ್ ಬಂತ ಸರ್. ಅವರು ಛತ್ರಪುರದಿಂದ ಸರ್ ಸಪರೇಟ್ ಮಾಡ್ಸಲ್ಲ ಸರ್. ಈ ಸಂದರ್ಭದಲ್ಲಿ ಬೆಸ್ಕಾಂ ಇಲಾಖೆಯ ಎಇ ಚಿಕ್ಕೇಗೌಡ, ಕಾಮಗಾರಿ ಘಟಕದ ಎಇಇ ಸುಧಾಕರ್, ಜೆಇ ಶಿವರಾಜು, ಗುರುಸಿದ್ದಯ್ಯ ಇತರರು ಇದ್ದರು. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಕೂಟದಲ್ಲಿ ಪಾರದರ್ಶಕ ಆಡಳಿತ ನಡೆಸಬೇಕು ಎಂದು ಸಂಸದ ಮುನಿಸ್ವಾಮಿ ತಿಳಿಸಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಪಾರದರ್ಶಕ ಆಡಳಿತ ನಡೆಸಬೇಕು, ರೈತರ ಹಣ ದುರುಪಯೋಗವಾಗುವುದನ್ನ ತಡೆಗಟ್ಟಬೇಕು, ಒಕ್ಕೂಟದ ಅವ್ಯವಹಾರಗಳ ಕುರಿತು ತನಿಖೆ ನಡೆಯಬೇಕು ಎಂದು ಸಂಸದ ಎಸ್ ಮುನಿಸ್ವಾಮಿ ತಿಳಿಸಿದರು. ಚಿಂತಾಮಣಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭದಲ್ಲಿ ಕ್ಷೇತ್ರದಲ್ಲಿ ನಡೆಯಬೇಕಿರುವ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಮಾತನಾಡಿ, ಕೋಚಿಮುಲ್ ಇಡೀ ರಾಜ್ಯದಲ್ಲಿ ಹೆಚ್ಚಿನ ಹಾಲು ಉತ್ಪಾದನೆ ಮಾಡುತ್ತಿದೆ. ಕಡಿಮೆ ಉತ್ಪಾದನೆಯಾಗುವ ಒಕ್ಕೂಟಗಳಲ್ಲಿ ರೈತರಿಗೆ ಲೀಟರ್ ಒಂದಕ್ಕೆ 28 ರೂಗಳನ್ನು ನೀಡುತ್ತಿದ್ದಾರೆ. ಆದರೆ ಕೋಚಿಮುಲ್ ಲೀಟರ್ಗೆ 2 ರೂಪಾಯಿ ನೀಡುತ್ತಿದೆ. ಇದು ರೈತರಿಗೆ ಮಾಡುತ್ತಿರುವ ಅನ್ಯಾಯವಾಗಿದೆ ಎಂದರು. ಕೋಚಿಮುಲ್ಗೆ 1 ಲಕ್ಷ ಲೀಟರ್ ಸೋರಿಕೆ ಆಗುತ್ತಿದೆ, 60,000 ಪ್ಯಾಕೆಟ್ ಗುಡ್ ಲೈಫ್ ಹಾಲು ಕೆಟ್ಟು ಹೋಗುತ್ತದೆ ಎಂದು ತೋರಿಸಲಾಗುತ್ತಿದೆ. ಹೇಗೆ ಸೋರಿಕೆಯಾಗುತ್ತದೆ, ಕೆಡುತ್ತದೆ ಎಂಬುದು ಅರ್ಥವಾಗುತ್ತಿಲ್ಲ. ಇನ್ನು ಮುಂದಾದರೂ ಕೋಚಿಮುಲ್ನಲ್ಲಿ ಪಾರದರ್ಶಕ ಆಡಳಿತ ನಡೆಸಬೇಕು, ಸೋರಿಕೆ ಕೆಡುವುದು ಅಧಿಕ ಖರ್ಚುಗಳ ಕುರಿತು ತನಿಖೆ ನಡೆಸಬೇಕು ಎಂದರು. ಮುಂದಿನ ದಿನಗಳಲ್ಲಿ ನಾವು ರಾಜಕಾರಣ ಚುನಾವಣೆ ಈಗ ನಡೆದಂಗೆ ಮತ್ತೆ ನಡೀತಾ ಇದೆ ಚುನಾವಣೆ ಅಂತ ಹೇಳಕ್ಕಾಗುತ್ತೆ. ಹಾಗಿರೋವಾಗ ನಾವೇನ್ ಮಾಡಿದ್ವಿ ನೆಕ್ಸ್ಟ್ ಚುನಾವಣೆ ಬಂದಾಗ ನಾವು ಓಟ್ ಕೇಳ್ಬೇಕಂದ್ರೆ ನಮ್ಗೆ ಓಟ್ ಹಾಕಿ ಗೆಲ್ಸಿದ್ದಾದ್ಮೇಲೆ ನೀವು ಗೆಲ್ಸಿದ್ದಕ್ಕೆ ನಾವು ಏನು ಕೊಡುಗೆ ಅಂತ ನೋಡ್ಬೇಕು. ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ಬೇಕಂತ ಹೇಳಿ ಇದು ಮಾಡಿ ನಾನು 1ನೇ ತಾರೀಕು ನಾನು ಗೆದ್ದು ನೀವೆಲ್ಲ ಗೆಲ್ಲಿಸಿ ನಾನು ಡೆಲ್ಲಿಗೆ 1ನೇ ಸಲ ಕಳಿಸಿದಾಗ ಅವತ್ತೇ ನಾನು ಒಂದು ಸಿಲ್ಕ್ ಟೆಕ್ಸ್ಟೈಲ್ ಪಾರ್ಕ್ ಮಾಡಬೇಕಂತ ಹೇಳಿ ಅರ್ಜಿ ಕೊಟ್ಟಿದ್ದೆ. ನಮ್ಮ ಸುಪ್ರೀಂ ಹೀರಾನಿ ಮೇಡಮ್ ಅವರು ನನಗೆ ಒಂದು ಉತ್ತರ ಕೊಟ್ಟಿದ್ದಾರೆ. ನಾವು 40 ಕೋಟಿ ಕೂಡ ರೆಡಿ ಇದ್ದೀನಿ, ನೀವು ಪ್ರಪೋಸಲ್ ರೆಡಿ ಮಾಡಿ ಇದು ಮಾಡಿ. ಇದುವರೆಗೂ ಯಾರು ಸಂಸದ ಆಗಿದ್ದವರು ಇದು ಯಾವುದು ಪ್ರಪೋಸಲ್ ಕೊಟ್ಟಿರಲಿಲ್ಲ ಅಂತ ಹೇಳಿ. ಮಾಗಡಿ ತಾಲೂಕಿನ ಚನ್ನವಳ್ಳಿಯಲ್ಲಿ ಚರಂಡಿ ಸಮಸ್ಯೆ ಬಗೆಹರಿಸುವಂತೆ ಗ್ರಾಮಸ್ಥರು ಪಿಡಿಒಗೆ ತರಾಟೆ ತೆಗೆದುಕೊಂಡರು. ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಬಿಟ್ಟಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚನ್ನುವಳ್ಳಿಯಲ್ಲಿ ಚರಂಡಿ ಸಮಸ್ಯೆ ಸರಿಪಡಿಸುವಂತೆ ಸ್ಥಳಕ್ಕೆ ಬಂದ ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ಗ್ರಾಮಸ್ಥರು ಹರಿಹಾಯ್ದಿದ್ದಾರೆ. ಮಳೆ ಬಂದರೆ ಚರಂಡಿಗಳಲ್ಲಿ ನೀರು ತುಂಬಿ ಮನೆಗಳಿಗೆ ನುಗ್ಗುತ್ತಿದ್ದು ಸಮಸ್ಯೆ ಬಗೆಹರಿಸುವಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹಾಗೂ ಸದಸ್ಯರಿಗೆ ಮನವಿ ಮಾಡುತ್ತಿದ್ದರೂ ಸಮಸ್ಯೆ ಬಗೆಹರಿಸುವಲ್ಲಿ ವಿಫಲವಾಗಿದ್ದೀರಾ ಎಂದು ಪಿಡಿಒ ಚಿಕ್ಕಣ್ಣ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ರಾಮಚಂದ್ರ ಮೇಲೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮ ಸಭೆಗಳಲ್ಲಿ ಗ್ರಾಮದ ಸಮಸ್ಯೆ ಹೇಳೋಣವೆಂದರೆ ಯಾರೂ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವುದಿಲ್ಲ. ಈಗ ಗ್ರಾಮಕ್ಕೆ ಬಂದಿರುವ ಪಿಡಿಒ ಹತ್ತಿರ ಸಮಸ್ಯೆ ಹೇಳಿದರೂ ಇತ್ತ ತಿರುಗಿಯೂ ನೋಡುವುದಿಲ್ಲ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಬರೀ ಭರವಸೆ ನೀಡುತ್ತಾರೆಯೇ ಹೊರತು ನಮ್ಮ ಸಮಸ್ಯೆಗೆ ಯಾರೂ ಕಿವಿಗೊಡುವುದಿಲ್ಲ. ಚರಂಡಿಯಲ್ಲಿಯೇ ಕುಡಿಯುವ ನೀರಿನ ಪೈಪ್ ಬಂದು ಅದರಲ್ಲಿ ಕಲುಷಿತ ನೀರು ಸೇರುತ್ತಿದ್ದರೂ ಸಹ ಇಲ್ಲಿನ ಸದಸ್ಯರು ಕಂಡು ಕಾಣದಂತೆ ವರ್ತಿಸುತ್ತಾರೆ ಎಂದು ಗ್ರಾಮದ ಮಹಿಳೆಯರು ಕಿಡಿಕಾರಿದರು. ಈ ಕಡೆಯಿಂದ ಆ ಕಡೆವರೆಗೂ ಹರ್ಕೊಂಡು ಅಳಗಲ್ಲ ಹೋಗಿ ಅಳಿಕೋ ನೀರು ಇದಾಯ್ತು. ಯಾವಾಗ ಅಲ್ಲಿ ತಗ್ಗು ಮಾಡ್ಬಿಟ್ಟು ನೀರ್ ನಿಂತ್ಕಂತೈತೆ. ಇಲ್ಲೆಲ್ಲ ನೀರ್ ಹಿಡಿಯತಾವೆಲ್ಲ ತುಂಬಕತ್ತೈತೆ ನೀರು. ಅಲ್ಲಿ ನಮ್ಮ ಮನೆ ಚರಂಡಿ ಒಳಗೆ ಈ ಕಡೆಯಿಂದ ಆ ಕಡೆಗೆ ಬರ್ತದೆ ಹೊರತು ಅಲ್ಲಿ ನಿಂತು ಬರಲ್ಲ ಸರ್, ನೀರು ಮಧ್ಯ ಬಂದು ನಿಂತ್ಕಂತೈತೆ. ಇದಕ್ಕೆಲ್ಲ ಕಾರಣ ಸೂಕ್ತವಾದ ಚರಂಡಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಇಲ್ಲಿನ ಮೆಂಬರ್ಗಳು ಪಿಡಿಒಗಳು ಎಲ್ಲ ಏನ್ ಹೇಳ್ತಾ ಇದಾರೆ? ಅವ್ರ ಅದೇ ಇವಾಗ ಬಂದವರೆಲ್ಲ ಮಾಡಿಸ್ತಾ ಇದೀವಿ ಅಂತ ಇವತ್ತು ಹೇಳ್ತಾರೆ ಸರ್. ಇವತ್ತು ಬಂದು ಬಂದು ಮನೆ ಒಳಗೆ ತುಂಬಕೊಂಡೈತೆ. ಅವ್ರನ್ನ ಕೇಳಿದ್ರೆ ಅವ್ರು ನಾವೇನ್ ಮಾಡಲ್ಲ ಅಂತಾರೆ. ಏನ್ ಮಾಡೋ ಸರ್ ಅದಕ್ಕೆ? ಮನೆ ಒಳಕ್ಕೆಲ್ಲ ನೀರ್ ತುಂಬಕೊಳ್ಳೋದು ಏನ್ ಸಮಸ್ಯೆ? ನೀರೇನ್ ಮೋರಿ ಕಟ್ಕೊಂಡಿ ಮೋರಿ ಕಟ್ಕೊಂಡು ಒಳಗ್ ಬಂದೈತೆ ನೀರ್. ಅದಕ್ಕೆ ಇಲ್ಲಿನ ಮೆಂಬರ್ಗಳೆಲ್ಲ ಏನ್ ಹೇಳ್ತಾ ಅವ್ರ ಏನ್ ಹೇಳ್ತಾರೆ? ನಾವ್ ನಮ್ ಮನೆಯಿಂದ ಮಾಡ್ಸೋಣ, ಆದ್ರೆ 1 ವರ್ಷದಿಂದ ಮಾಡ್ಸೇ ಇಲ್ಲ ಅವ್ರು. ಇವತ್ ಪಿಡಿಒ ಕೂಡ ಬಂದಿದ್ದಾರೆ, ಅವ್ರು ಕೂಡ ಹೇಳ್ತಾ ಇದ್ದಾರೆ. ಏನಾಗ್ಬೇಕಂತ ಒತ್ತಾಯ ಮಾಡ್ತೀರಾ? ಗ್ರಾಮ ಪಂಚಾಯಿತಿ ಪಿಡಿಒ ಚಿಕ್ಕಣ್ಣ, ಸದಸ್ಯ ರಾಮಚಂದ್ರ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು. ಗ್ರಾಮಸ್ಥರಾದ ಅರುಣ್ ಕುಮಾರ್, ಮಂಜುನಾಥ್, ಸತೀಶ್, ಗಂಗಮ್ಮ, ಶಿವಮ್ಮ, ಶಿವಲಿಂಗಯ್ಯ ಇತರರು ಹಾಜರಿದ್ದರು. ಚಿಂತಾಮಣಿಯ ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾ ಕಂದಾಯ ನೌಕರರ ಸಂಘ ಹಾಗೂ ಚಿಂತಾಮಣಿ ಕಂದಾಯ ನೌಕರರ ಇಲಾಖೆಯಿಂದ ಚಿಂತಾಮಣಿ ನಗರದ ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಡೆಯಿತು.
ತಾಲೂಕು ದಂಡಾಧಿಕಾರಿ ಎಸ್ಎಲ್ ವಿಶ್ವನಾಥ್ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಕಂದಾಯ ಇಲಾಖೆ ಅಧಿಕಾರಿಗಳು ಈ ದಿನ ಒಟ್ಟುಗೂಡಿ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವುದು ಸಂತಸ ತಂದಿದೆ. ಕ್ರೀಡಾಕೂಟದಲ್ಲಿ ಎಲ್ಲರೂ ಉತ್ತಮ ಸಾಧನೆ ಮಾಡಿ ಕ್ರೀಡಾಸ್ಫೂರ್ತಿ ಮೆರೆಯಬೇಕು ಎಂದರು. ಕ್ರೀಡಾಕೂಟದಲ್ಲಿ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಶೀಟ್ಲಘಟ್ಟ, ಗುಡಿಬಂಡೆ, ಗೌರಿಬಿದನೂರು ಕ್ರೀಡಾ ಒಕ್ಕೂಟಗಳು ಭಾಗವಹಿಸಿದ್ದವು. ಈ ದಿನ ಒಟ್ಟು 7 ತಂಡಗಳು ಬಂದಿದೆ. ಎಲ್ಲ ವಿವಿಧ ತಾಲೂಕಲ್ಲಿ ಗುಡಿಬಂಡೆ, ಚಿಕ್ಕಬಳ್ಳಾಪುರ, ಡಿಸಿ ಆಫೀಸ್, ನಮ್ಮ ಚಿಂತಾಮಣಿ, ಮತ್ತೆ ನಮ್ಮ ಬಾಗೇಪಲ್ಲಿ, ಶಿವಲಿಬೆಟ್ಟ, ಮತ್ತೆ ಗೌರಿಬಿದನೂರು. ಸೊ ಈ ಎಲ್ಲಾ ತಾಲೂಕಿನ ಕ್ರಿಕೆಟ್ ಟೀಮ್ಸ್ ಬಂದಿದ್ದಾರೆ. ಎಲ್ಲ ಉತ್ಸಾಹಕರಾಗಿದ್ದಾರೆ. ಈಗಾಗಲೇ ತಡ ಆಗಿದೆ, ಸಮಯ ಆಗಿದೆ, ಹೆಚ್ಚಿನ ಸಮಯ ನಾವು ಗಮನಕೊಳ್ಳಲ್ಲ. ಈಗಾಗಲೇ ತಿಳಿದಿರುವಂಗೆ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇರೋದ್ರಿಂದ ಈಗಾಗಲೇ ತೀರ್ಪುಗಳನ್ನ ಮಾಡಿದ್ದೀವಿ ಕ್ರಿಕೆಟ್ಗೋಸ್ಕರ. ಸೊ ಅವ್ರು ಏನ್ ಕೊಡ್ತಾರೆ ಅಂತಿಮ ತೀರ್ಪು ಅದೇ ಆಗಿರುತ್ತದೆ. ಆಮೇಲೆ ಡಿಜಿಟಲ್ ಸ್ಕೋರ್ ಮಾಡಿದೀವಿ. ಸೊ ಎಲ್ಲ ಆಪ್ ಮುಖಾಂತರ ಏನು ಯಾರು ಕೂಡ ನಾನು ಇಷ್ಟು ಮಾಡಿದ್ದೀನಿ ಅಷ್ಟು ಮಾಡಿದ್ದೀನಿ ಅಂತ ಏನಿಲ್ಲ, ಎಲ್ಲ ಡಿಜಿಟಲ್ ಆಪ್ ಅಲ್ಲೇ ಇದೆ. ಸೊ ಏನು ನೀವು ಸ್ಕೋರ್ ಮಾಡ್ತೀರೋ ಅದೆಲ್ಲ ನಿಮಗೆ ಟೋಟಲ್ ಬರುತ್ತೆ. ಯಾವ ಬ್ಯಾಟ್ಸ್ಮನ್ ಅನ್ನೋದು ಕೂಡ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಯಾರು ಕೂಡ ಇಲ್ಲಿ ಜಗ ಮಾಡ್ಕೊಳ್ಳೋದಾಗಲಿ ಮತ್ತೊಂದು. ಈ ಸಂದರ್ಭದಲ್ಲಿ ಕೈವಾರ ಹೋಬಳಿ ಉಪತಹಸೀಲ್ದಾರ್ ಮೋಹನ್, ಶೋಭಾ, ಅಧಿಕಾರಿಗಳಾದ ಚಂದ್ರಶೇಖರ್, ಅಂಬರೀಶ್, ಶರಣು, ಗೋಪಾಲ್ ಇತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತವಾಯಿತು. ವಂದನೆಗಳೊಂದಿಗೆ ಧನು.